ನಮಸ್ಕಾರ, ಸುದಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಪುಲಾವ್ ಮಾಡುವುದು ಹೇಗೆ ಅಂತ ನೋಡೋಣ. ಕಾಲ್ ಕಪ್ನಷ್ಟು ಚೆನ್ನ ನೆನೆಸ್ಕೊಂಡಿರೋದು, ನಾನು 7-8 ಗಂಟೆ ನೆನೆಸ್ಕೊಂಡಿರೋದು. ಇಲ್ಲಿ ತಕ್ಷಣ ಒಂದು 1/2 ಗಂಟೆಯಲ್ಲೇ ನೆನೆಯೋಕ್ಬೇಕು ಅಂದರೆ ನೀವು ಬಿಸಿ ನೀರು ಚೆನ್ನಾಗಿ ನೀರು ಕುದಿಸ್ಬಿಟ್ಟು ಇದನ್ನು ಚೆನ್ನಾಗಿ ಹಾಕಿ ಟೈಟಾಗಿ ತಟ್ಟೆ ಮುಚ್ಚಿ ಇಟ್ಬಿಟ್ರೆ ನೀವು ಒಂದು 1/2 ಗಂಟೆ ಬಿಟ್ಟರೆ ನೆಂದಿರುತ್ತೆ. ಈ ಕಡಲೆಕಾಳಿಗೀಗ 1 ಕಪ್ನಷ್ಟು ನೀರು ಹಾಕ್ಕೊಂಡು 2 ವಿಸಲ್ ಕೂಗಿಸ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ, 2 ವಿಸಲ್ಗೆ ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1-7 ಎಸಳು, ಬೆಳ್ಳುಳ್ಳಿ, 1 ಏಲಕ್ಕಿ, 2 ಲವಂಗ, 1 ಸಣ್ಣದು 4 ಚಕ್ಕೆ, 1 ಇಂಚಿನಷ್ಟು ಶುಂಠಿ, 2 ಹಸಿಮೆಣಸಿನಕಾಯಿ. ಕೊತ್ತಂಬರಿ ಸೊಪ್ಪು ಹಾಕೋಣ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಲವಂಗ, 1 ಏಲಕ್ಕಿ, 4 ಚಕ್ಕೆ. ನೀರು ಹಾಕ್ದಂಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟು ರೆಡಿ ಇದೆ. ಬಾಣಲಿಗೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ಎಣ್ಣೆ, ಇದಕ್ಕೆ 2 ಪಲಾವೆಲೆ, ಚಕ್ಕೆ, 1 ಚಕ್ರಮೊಗ್ಗು, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದದಾಗಿ ಹೆಚ್ಕೊಂಡಿರೋದು, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಕೆಂಪಗಾಗುವವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ತಾ ಇರೋದು. ಈರುಳ್ಳಿ ಎಲ್ಲ ಕೆಂಪಗಾಗಿದೆ, ಈಗ ಲೋ ಫ್ಲೇಮ್ ಇಟ್ಕೊಂಡು ಈಗ ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ಳೋಣ. ಧನಿಯಾ ಪುಡಿ 1 ಟೀಸ್ಪೂನು, ಗರಂ ಮಸಾಲ 1/2 ಟೀಸ್ಪೂನು, ಖಾರ 1/2 ಟೀಸ್ಪೂನು, ಅರಿಶಿನ ಸ್ವಲ್ಪ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜು 1 ಟೊಮೆಟೊ ಉದ್ದದಾಗ ಹೆಚ್ಕೊಂಡಿರೋದು, 1 ಟೇಬಲ್ಸ್ಪೂನಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಕಡಲೆಕಾಳಿಗೂ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕೋಬೇಕು. 1 ಹಿಡಿಯಷ್ಟು ಪುದೀನ ಹಾಕ್ಕೊಳ್ಳೋಣ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆಯಿಂದ ಎಣ್ಣೆ ಬಿಡ್ತಾ ಇದೆ ನೋಡಿ. ಈಗ ಬೆಂದಿರೋ ಕಡಲೆಕಾಳು ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಬಾಸುಮತಿ ಅಕ್ಕಿ ಬಳಸ್ತಾ ಇದ್ದೀನಿ. ಊಟದ ಅಕ್ಕಿಯಲ್ಲೂ ಇದನ್ನು ಮಾಡ್ಕೋಬೋದು. ಇಲ್ಲಿ ನಾನು 1 ಕಪ್ ಬಾಸುಮತಿ ಅಕ್ಕಿಗೆ 1.5 ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದಾದರೆ 1 ವಿಸಲ್ ಹಾಕ್ಕೋಬೇಕು. ಕುಕ್ಕರಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 1 ವಿಸಲಲ್ಲಿ ಕೂಗಿಸ್ಕೋಬೇಕು, ಮತ್ತು ಕುಕ್ಕರೆಲ್ಲ ಪೂರ್ತಿ ವಿಸಲ್ ತಣ್ಣಗಾದ್ಮೇಲೆ ತೆಗಿಬೇಕು. ಇದನ್ನೀಗ ಮೀಡಿಯಮ್ ಫ್ಲೇಮಲ್ಲಿ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಮಕ್ಕಳಿಗಂತೂ ಲಂಚ್ ಬಾಕ್ಸಿಗೆ ತುಂಬ ಒಳ್ಳೆಯದು, ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಕಡಲೆಕಾಳಲ್ಲಿ ಮಕ್ಕಳಿಗೆ ತುಂಬ ಒಳ್ಳೆಯದಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.